ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಾನು ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡಿದೆ, ಹಾಗೆ ಕುಂಕುಮಕ್ಕೆ ನಾನು ಯಾರ್ಯಾರ ಮನೆಗೆ ಹೋಗಿದ್ದೆ, ಅವ್ರ ಮನೆಯಲ್ಲಿ ಹೇಗೆಲ್ಲ ಲಕ್ಷ್ಮಿ ಪೂಜೆ ಮಾಡಿದ್ರು ಅದನ್ನೆಲ್ಲ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ದೀಪಾವಳಿಗೆ ಲಕ್ಷ್ಮಿ ಪೂಜೆ ಜೋರಾಗಿ ಮಾಡ್ತೀವಿ. ವರಮಹಾಲಕ್ಷ್ಮಿ ಯಾವಾಗಲೂ ಸಿಂಪಲ್ ಪೂಜೆ, ಅದೇ ರೀತಿ ಇವತ್ತು ನಾನು ಸಿಂಪಲ್ಲಾಗಿ ಪೂಜೆ ಮಾಡಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಯಾರ ಮನೆಗೆ ಅಂತ ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ಹಾಗೆ ನಾನು ಸಿಲ್ವರ್ ಐಟಮ್ಸ್ನ ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಹ್ಯಾಕ್ ನೋಡಿದ್ದೆ ಶಾರ್ಟ್ಸ್ ನೋಡುವಾಗ, ರೀಲ್ಸ್ ನೋಡುವಾಗ. ಅದರಲ್ಲಿ ಈ ಬೇಕಿಂಗ್ ಸೋಡಾ ಮತ್ತು ಟೂತ್ಪೇಸ್ಟ್, ಬಾಯ್ಲಿಂಗ್ ವಾಟರ್, ಹಾಗೆ ಅಲ್ಯೂಮಿನಿಯಂ ಫಾಯಿಲ್ನ ಯೂಸ್ ಮಾಡಿ ಹೇಗೆ ಸಿಲ್ವರ್ ಐಟಮ್ಸ್ನ ಕ್ಲೀನ್ ಮಾಡ್ಬೋದು ಅಂತ, ಅದೇ ರೀತಿ ನಾನು ನನ್ನ ಲಕ್ಷ್ಮಿ ವಿಗ್ರಹನ ಅದೇ ರೀತಿ ಕ್ಲೀನ್ ಮಾಡಿದೆ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಅನಿಸ್ತು, ಎಫೆಕ್ಟಿವ್ ಅನಿಸ್ತು. ಯಾಕಂದರೆ ತುಂಬ ಕಾರ್ನರ್ಸಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಈವನ್ ಟೂತ್ ಬ್ರಷ್ ಕೂಡ ಹೋಗ್ತಾ ಇರಲಿಲ್ಲ, ಅಷ್ಟು ಮೈನ್ಯೂಟ್ ಡೀಟೇಲ್ಸ್ ಇದೆ ಅದರಲ್ಲಿ. ಬಟ್ ಈ ಟ್ರಿಕ್ ಯೂಸ್ ಮಾಡಿ ಚೆನ್ನಾಗಿ ಕ್ಲೀನ್ ಆಯಿತು. ಒಂದು ಬೌಲಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಪೀಸಸ್ ಅಥವಾ ಅಲ್ಯೂಮಿನಿಯಂ ಫಾಯಿಲ್ನೇ ಡೈರೆಕ್ಟಾಗಿ ಹಾಕ್ಬಿಟ್ಟು ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಟೂತ್ಪೇಸ್ಟ್ನ ಹಾಕಿ ಅದರಲ್ಲಿ ಬಾಯ್ಲಿಂಗ್ ವಾಟರ್ ಹಾಕಿದ ತಕ್ಷಣ ಅದರಲ್ಲಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಿಮ್ಮ ಬೆಳ್ಳಿ ಐಟಮ್ಸ್ನ 10 ಮಿನಿಟ್ಸ್ ಡಿಪ್ ಮಾಡಿ ತೆಗೆದ್ರೆ, ಸ್ವಲ್ಪ ಸ್ಕ್ರಬ್ ಮಾಡಿದ್ರೆ ಸಾಕು, ಅಥವಾ ಕೆಲವು ಸಲ ಸ್ಕ್ರಬ್ ಕೂಡ ಮಾಡೋದು ಬೇಡ, ತುಂಬ ಚೆನ್ನಾಗಿ ಕಪ್ ಕಪ್ ಏನು ಕಲೆ ಇರುತ್ತೆ, ಏನಾದರೂ ಡೆಪಾಸಿಟ್ ಆಗಿರುತ್ತೆ ನಾವು ಅಗರ್ಬತ್ತಿ ಹೊಗೆಯಿಂದ ಅಥವಾ ಕರ್ಪೂರದ ಹೊಗೆಯಿಂದ, ಅದೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಕು ನೀವು ಕೂಡ. ನಮ್ಮ ಲೈಫ್ ಬಿಯಾಂಡ್ ಬ್ಯೂಟಿಯ ಚಾನೆಲ್ನ ಸಬ್ಸ್ಕ್ರೈಬರ್ ಹಾಗೆ ಫ್ಯಾಮಿಲಿ ಮೆಂಬರ್ ಆಗಿರೋಂಥ ಸಮೀಕ್ಷಾ ಅವರು ನನಗೆ ಇವತ್ತು ಅವ್ರ ಮನೆಗೆ ಕುಂಕುಮ ಕರೆದಿದ್ದರು, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಅವ್ರ ಮಗನೂ ಕೂಡ ಚರಿತ್ ಕ್ಲಾಸ್ಮೇಟು, ಸೊ ಎಲ್ಲರೂ ಅವ್ರ ಮಗನಿಗೂ ಕರ್ಕೊಂಡು ಸ್ಕೂಲಿಂದ ಎಲ್ಲರೂ 4 ಜನನೂ ಒಟ್ಟಿಗೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಅವರು ಕರೀತಾ ಇದ್ರು ನಮ್ಮ ಮನೆಗೆ ಒಂದ್ಸಲ ಬಂದು ಹೋಗಿ ಬಂದು ಹೋಗಿ ಅಂತ, ಟೈಮೇ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಹಬ್ಬದ ದಿನ ಹೋಗಿ ಬರೋಣ ಅಂತ ಹೋಗಿದ್ವಿ. ಅವ್ರ ಮನೆ ನೋಡಿ ತುಂಬ ಖುಷಿಯಾಯಿತು. ರೀಸೆಂಟಾಗಿ ಗೃಹಪ್ರವೇಶ ಎಲ್ಲ ಆಗಿದ್ದು ಅಂತ ಹೇಳಿದರು. ಹೊಸ ಮನೆ ಹೇಗಿದೆ ನೋಡೋಣ ಅಂತ ನನಗೂ ಕ್ಯೂರಿಯಾಸಿಟಿ ಇತ್ತು. ಇಂಟೀರಿಯರ್ಸ್ ಎಲ್ಲ ನೋಡಿ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಆರವ್ನ ಒಂದು ಟಾಯ್ ಕಾರ್ ನೋಡಿ ಚರಿತ್ಗೆ ಫುಲ್ ಇಷ್ಟ ಆಗಿತ್ತು, ಅದ್ರ ಜೊತೆ ಸ್ವಲ್ಪ ಆಟಾಡ್ದ. ಹಾಗೆ ಇಂಟೀರಿಯರ್ಸಲ್ಲಿ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಅವ್ರು ಯೂಸ್ ಮಾಡಿರುವಂಥ ಐಟಮ್ಸು, ಹಾಗೆ ಕಾಂಪ್ಯಾಕ್ಟಾಗಿ ಯಾವುದೇ ಲಕ್ಸುರಿ ಐಟಮ್ಸ್ನ ಯೂಸ್ ಮಾಡಿದೆ, ಸಿಂಪಲ್ಲಾಗಿ ಮತ್ತು ಎಲಿಗೆಂಟಾಗಿ ಕಾಣೋ ಥರ ತುಂಬ ಚೆನ್ನಾಗಿ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಈ ಒಂದು ಸೋಫಾ ನೋಡ್ತಿರ್ಬೋದು, ಎಷ್ಟು ಬೇಕೋ ಅಷ್ಟೇ, ತುಂಬ ಎಕ್ಸ್ಟ್ರಾ ಏನೇನೋ ಹಾಕಿ ತುಂಬ ಇಕ್ಕಟ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡಿಸಿರೋದು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಕಟ್ಲರಿ ಯೂನಿಟ್ಟು ಯಾವುದೇ ರೀತಿಯಾದ ಕೊರತೆ ಇಲ್ಲದಲ್ಲೇ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದು ಕಿಚನ್ ಏರಿಯಾ. ಚರಿತಿಗೆ ಇವತ್ತು ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿ ಜ್ಯೂಸ್ ಮಾಡ್ತಿದ್ದಾರೆ, ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿಕೊಡ್ತಾ ಇದ್ದಾರೆ. ಇದು ವಾಶ್ ಬೇಸಿನ್ ಏರಿಯಾ. ಹಾಗೆ ಕಿಚನ್ನಿಂದು ಇಂಟೀರಿಯರ್ ಏನಿದೆ ಕ್ಯಾಬಿನೆಟ್ಸ್, ಅದು ಸೋಫಾಗೆ ಮ್ಯಾಚ್ ಆಗೋ ಥರ ಮಾಡಿಸಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮು, ಮಾಸ್ಟರ್ ಬೆಡ್ರೂಮ್ಗೊಂದು ಬಾಲ್ಕನಿ ಇದೆ, ಹಾಗೆ ಹಾಲಿಂದ ಕೂಡ ಒಂದು ಬಾಲ್ಕನಿ ಇದೆ. ಇಲ್ಲಿ ಪಾಟ್ ಇಟ್ಕೊಳ್ಳೋಕ್ಕೆ ಎಲ್ಲನೂ ಚೆನ್ನಾಗಿ ಜಾಗ ಮಾಡಿದ್ದಾರೆ. ಎಲ್ಲನೂ ಅವ್ರ ಅಮ್ಮಂದೇ ಪ್ಲ್ಯಾನಿಂಗು ಅಂತ ಹೇಳ್ತಿದ್ರು, ಬಟ್ ಇವಾಗ ಅವ್ರ ಅಮ್ಮ ಅವ್ರ ಜೊತೇಲಿ ಇಲ್ಲ ಅಂಥೇಳಿ ತುಂಬ ಬೇಜಾರು ಮಾಡ್ಕೋತಾ ಇದ್ರು. ನನಗೂ ಚರಿತ್ಗೂ ಅವ್ರ ಮನೆಗೆ ಹೋಗಿ ತುಂಬ ಖುಷಿಯಾಯಿತು, ಸ್ವಲ್ಪ ಚೇಂಜ್ ಅನಿಸ್ತು ನಮ್ಮ ರುಟೀನ್ಗೂ. ಹಾಗೆಯೇ ಈಗ ನಾನು ಕರ್ಕೊಂಡು ಹೋಗ್ತಿರೋದು ಗೆಸ್ಟ್ ಬೆಡ್ರೂಮು, ಇಲ್ಲಿ ಕೂಡ ತುಂಬ ಚೆನ್ನಾಗಿ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಲೈಟಿಂಗ್ಸ್ ಆಗಿರ್ಬೋದು, ಹಾಗೆಯೇ ಮೇಲೆ ಪಿ ಒ ಪಿ ಇಲ್ಲಿ ನೋಡಿ ವಾಲ್ಗೆ, ಆಮೇಲೆ ವಾರ್ಡ್ರೋಬ್ಸು ಎಲ್ಲನೂ ತುಂಬ ನೀಟಾಗಿ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಏನು ಕಾಣ್ತಾ ಇದೆ ಅದು ದೇವರ ಕೋಣೆ, ದೇವ್ರ ಗೂಡು. ನಾನು ಇವತ್ತು ಹಾಕಿರೋ ಡ್ರೆಸ್ಸು ಗೀತಾಂಜಲಿ ಸಿಲ್ಕ್ಸಲ್ಲಿ ತೊಗೊಂಡಿರೋದು, ನಾನು ಮೊನ್ನೆ ಗೃಹಪ್ರವೇಶಕ್ಕೆ ಹಾಕಿದ್ನಲ್ಲ ಆಂಟಿ ಮನೆಯದು, ಚಿಕ್ಕಮ್ಮನ ಮನೆ ಗೃಹಪ್ರವೇಶ, ಅದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಚರಿತು ಜ್ಯೂಸ್ ಕುಡಿದು ನಾನು ಕೂಡ ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಈಗ ಹೊರಗೆ ಹೋಗುವಾಗ ಒಂದಷ್ಟು ಸೆಲ್ಫೀಸ್ ತೊಗೊಂಡ್ವಿ. ಆಮೇಲೆ ನಾನು ಚರಿತು ಮನೆಗೆ ಬಂದ್ವಿ, ಅವ್ರಿಗೇನೊಂದು ಇಂಪಾರ್ಟೆಂಟ್ ಕೆಲಸ ಅಂತ ಅವರು ಕೂಡ ಹೊರಗೆ ಹೋದರು. ಒಟ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಅದಾದಮೇಲೆ ನನಗೆ ನನ್ನ ನೇಬರ್, ನನ್ನ ಕ್ಲೋಸ್ ಫ್ರೆಂಡ್ ಇಲ್ಲಿ ಉಡುಪಿಯಲ್ಲಿ, ಅವ್ರ ಮನೆಗೂ ಕೂಡ ಕುಂಕುಮಕ್ಕೆ ಕರೆದಿದ್ದರು. ಅವರು ಕೂಡ ಇವತ್ತು ಈ ಸತಿ ಸಿಂಪಲ್ಲಾಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಎವ್ರಿ ಇಯರ್ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ವಿ, ಬಟ್ ಈ ಸಲ ಕಾರಣಾಂತರಗಳಿಂದ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಿದ್ದೀವಿ ಅಂತ ಯಾರಿಗೂ ಜಾಸ್ತಿ ಕರೆದಿರಲಿಲ್ಲ. ನಾನು ನೋಡಬೇಕಿತ್ತು ಹೇಗೆ ಮಾಡ್ತಾರೆ ಈ ಕಡೆ ಎಲ್ಲ ವರಮಹಾಲಕ್ಷ್ಮಿ ಅಂತ ನೋಡಬೇಕಿತ್ತು, ಅದಕ್ಕೋಸ್ಕರ ಹೋಗಿದ್ದೆ. ಚೆನ್ನಾಗಿ ಮಾಡಿದರು, ತುಂಬ ಖುಷಿಯಾಯಿತು ಹೋಗಿ ಬಂದಿದ್ದು. ಅದಾದಮೇಲೆ ನೆಕ್ಸ್ಟ್ ಡೇ ನಾನು
ಖೀರ್ ಮಾಡ್ತಾ ಇದ್ದೀನಿ. ಇದು ಶೀರ್ ಕುರ್ಮ ಅಂತಾರಲ್ಲ ಅದು, ಇದರಲ್ಲಿ ಡ್ರೈ ಫ್ರೂಟ್ಸ್, ಶಾವ್ಗೆ, ಹಾಗೆ ಗುಲಾಬಿ ಎಲೆ ಎಲ್ಲ ಇರುತ್ತೆ. ಆಲ್ ಇನ್ ಒನ್ ಪಾಯಸ. ಇವತ್ತು ತುಂಬ ಸ್ಪೆಷಲ್ ಡೇ, ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಸ್ವಾತಿ, ಅತ್ತೆ ಮತ್ತು ಪಾಪು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ರೂಮ್ ಎಲ್ಲ ಸೆಟಪ್ ಮಾಡಿದ್ದೀವಿ ಇಲ್ಲಿ. ಅತ್ತೆ, ಸ್ವಾತಿ, ಪಾಪು ಎಲ್ಲ ಮಲಗಿಸ್ಕೊಂಡು ಮಲ್ಕೊಳ್ಳೋಕ್ಕೆ ಅಂತ ಬೆಡ್ ಎಲ್ಲ ಜಾಯಿನ್ ಮಾಡಿ ಅರೇಂಜ್ ಮಾಡಿದ್ದೀವಿ. ಹಾಗೆಯೇ ಪಾಪು ಬಟ್ಟೆ ಜೋಡಿಸ್ಕೊಳ್ಳೋಕ್ಕೆ ಅಂತ ಇಲ್ಲಿ ಎಲ್ಲ ಡ್ರಾವರ್ಸ್ ಎಲ್ಲ ಅರೇಂಜ್ ಮಾಡಿಟ್ಟಿದ್ದೀನಿ. ಹಾಗೆ ಇಲ್ಲಿ ಕಂಪಾರ್ಟ್ಮೆಂಟ್ ಖಾಲಿ ಮಾಡಿಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಖಾಲಿ ಮಾಡಿದ್ದೀನಿ. ಸೊ ಇದಿಷ್ಟರಲ್ಲಿ ಅವ್ರು ಬಟ್ಟೆ ಎಲ್ಲ ಜೋಡಿಸ್ಕೊಬೋದು ಅಂತ. ನಮ್ಮ ಜೊತೆ ಆರಾಮಾಗಿ ಇದ್ದೋಗಕ್ಕೆ ಬರ್ತಾ ಇದ್ದಾರೆ ಇವತ್ತು. ಸೊ ಚರಿತು ನಾವು ಎಲ್ಲ ಎಕ್ಸೈಟೆಡ್ಡು. ಹಾಗೆಯೇ ಇಲ್ಲಿ ಆರತಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಬಂದ ತಕ್ಷಣ ಪಾಪುಗೆ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಕ್ಕೆ. ಸ್ಟೈಲ್ ಆರೆಂಜ್ ತಿನ್ನ ತಿನ್ನ ಆರೆಂಜ್ ಅರ್ಜೆಂಟ್ ಅರ್ಜೆಂಟ್ ಬುಡ್ಡು ಬುಡ್ಡು ಬೈಕ್ ಪಪ್ಪಿ ಕೊಡಿ ಬೇಗ ಪಪ್ಪಿ ಕೊಡಿ ಅನ್ಬೇಕು. ಬಂದ ತಕ್ಷಣ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿರ್ತಾರೆ ಅಂತ ನಾನು ಪಾಯಸ ಸರ್ವ್ ಮಾಡ್ತಾ ಇದ್ದೀನಿ. ಮೇನ್ ಕೋರ್ಸ್ಗೆ ನಾನು ಇವತ್ತೇನು ಅಡುಗೆ ಮಾಡಿಲ್ಲ, ಯಾಕಂತಂದರೆ ಅವ್ರಿಗೆ ನಾನು ಅಥೆಂಟಿಕ್ ಮಂಗಳೂರು ಸ್ಟೈಲ್ ಅಡುಗೆ ಟೇಸ್ಟ್ ಮಾಡಿಸ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನಗೆ ನಮ್ಮ ರಶ್ಮಿ ಮ್ಯಾಮು ಈ ಸ್ಕ್ವಿಡ್ದು ಗೀ ರೋಸ್ಟ್ ತಂದುಕೊಟ್ರು. ನಾನು ನಮ್ಮ ಅಪಾರ್ಟ್ಮೆಂಟಲ್ಲೇ ಒಬ್ಬರು ಶುಭಾ ಅಂತ, ಶುಭಾ ಜಾನ್ ಅಂತ, ಅವರು ತುಂಬ ಚೆನ್ನಾಗಿ ಮಂಗಳೂರು ಸ್ಟೈಲ್ ಅಡುಗೆ ಮಾಡ್ತಾರೆ. ಅವ್ರ ಹತ್ರ ಆರ್ಡ್ರ್ ಕೊಟ್ಟು ನಾನು ಬಂಗಡೆ ಫಿಶ್ ಫ್ರೈ ಮತ್ತು ಚಿಕನ್ ಘೀ ರೋಸ್ಟ್ ಮತ್ತು ಚಿಕನ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ಎಲ್ಲ ಆರ್ಡ್ರ್ ಕೊಟ್ಟು ಮಾಡಿಸಿದ್ದೆ. ಹೋಟೆಲ್ ಫುಡ್ಡು ಒಳ್ಳೆಯದಲ್ಲ ಸ್ವಾತಿಗೆ, ಅದಕ್ಕೆ ನಾನು ಹೋಮ್ ಕುಕ್ಡ್ ಫುಡ್ಡೇ ಇರಲಿ ಬಟ್ ಮ್ಯಾಂಗ್ಳೂರು ಸ್ಟೈಲ್ ಇರಲಿ ಅಂತ ನಾನು ತರಿಸಿದ್ದೀನಿ. ಎಲ್ಲ ಐಟಮ್ಸು ಅವ್ರು ಬರೋ ಟೈಮಿಗೆ ಕರೆಕ್ಟಾಗಿ ತಂದುಕೊಟ್ರು, ಮಾಡಿ ತುಂಬ ಯಮ್ಮಿ ಯಮ್ಮಿಯಾಗಿ ಮಾಡಿಕೊಟ್ಟಿದ್ದಾರೆ ಬಿಸಿ ಬಿಸಿದು. ಸೊ ಈಗ ಫಸ್ಟಿಗೆ ನಾನು ಚರಿತಕ್ಕೆ ತಿನ್ನಿಸ್ಬಿಡ್ತೀನಿ. ಅಷ್ಟರಲ್ಲಿ ಅವರೆಲ್ಲ ಫ್ರೆಶ್ ಅಪ್ ಆಗಿ ಊಟ ಕೂತ್ಕೊತಾರೆ, ಅವಾಗ ಇದನ್ನೆಲ್ಲ ಬಡಿಸ್ತೀನಿ. ಎಲ್ಲ ಐಟಮ್ಸು ಟೇಸ್ಟ್ ನೋಡಿ ತುಂಬ ಖುಷಿಪಟ್ಟರು, ತುಂಬ ಇಷ್ಟಪಟ್ಟರು. ಟೇಸ್ಟ್ ಎಲ್ಲನೂ ಡಿಫ್ರೆಂಟಾಗಿದೆ, ನಮ್ಮ ಕಡೆ ಟೇಸ್ಟ್ ಥರ ಇಲ್ಲ ಅಂತ. ಆಮೇಲೆ ಈವ್ನಿಂಗ್ ನಾನು ವೈಟ್ ರೈಸ್ ಜೊತೆಗೆ ತಿನ್ನೋಕ್ಕೆ ಅಂತ ಸ್ವಲ್ಪ ಬಿಸಿ ಬಿಸಿ ಟೊಮ್ಯಾಟೊ ರಸಂ ಮಾಡಿದ್ದೆ ಪೆಪ್ಪರ್ ಹಾಕಿ. ಡಾಕ್ಟರ್ ಎಲ್ಲಿ
ಚರಿತು ಪಾಪು ಲಾಸ್ಟ್ ಟೈಮ್ ನೋಡಿದಾಗ ತುಂಬ ಸಣ್ಣವನಿದ್ದ, ಇವಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ, ಸೌಂಡ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅವನಿಗೆ ಫುಲ್ ಇಷ್ಟ ಆಗಿಬಿಟ್ಟಿದ್ದಾನೆ, ಪಾಪು ಜೊತೆ ತುಂಬ ಆಟ ಆಡ್ತಿರ್ತಾನೆ. ಕಾರ್ತಿಕ್ಕು ಅಷ್ಟೇ, ಸಂಜೆ ಬ್ಯಾಂಕಿಂದ ಬಂದು ಇಬ್ಬರ ಜೊತೆ ಮಕ್ಕಳ ಜೊತೆ ಆಟ ಆಡಿ ಅವರ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳ್ತಿದ್ರು. ಹಾಗೆ ನಾನು ಗೌರಿ ಹಬ್ಬಕ್ಕೆ ಅಮ್ಮ ನಂಗೆ ಕೊಟ್ಟಿದ್ದ ದುಡ್ಡಲ್ಲಿ ನಾನು ಏನೋ ಒಂದು ಯೂಸ್ಫುಲ್ ಐಟಮ್ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಕೂಡ ಬಂದಿದೆ. ಇದೆ ಆ ಟೇಬಲ್ ಮತ್ತು ಚೇರ್ ನಾನು ಆರ್ಡ್ರ್ ಮಾಡಿದ್ದು ಅರ್ಬನ್ ಲ್ಯಾಡರಲ್ಲಿ. ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ನನಗೆ ಎಡಿಟಿಂಗ್ ಮಾಡೋಕ್ಕೆ ಬೇಕಾಗಿತ್ತು ತುಂಬ ದಿನದಿಂದ, ಅದಕ್ಕೋಸ್ಕರ ತರಿಸ್ಕೊಂಡೆ. ನೆಕ್ಸ್ಟ್ ಡೇ ಬೆಳಗ್ಗೆ ಚರಿತು ಸ್ಕೂಲಿಗೆ ಹೋಗಿದ್ದ, ಸೊ ಸಂಜೆ ಹೋಗಿದ್ದೀನಿ ಕರ್ಕೊಂಡು ಬರೋಕ್ಕೆ. ಒಂದು ಮನೆಗೆ ಬರೋಕ್ಕೆ ಖುಷಿ, ಈಗ ಮನೆಯಲ್ಲಿ ಅಜ್ಜಿ ಅತ್ತೆ ಪಾಪು ಎಲ್ಲ ಇದ್ದಾರೆ ಅಂತ ಆ ದಾರಿಯಲ್ಲೇ ಎಕ್ಸೈಟ್ ಆಗಿರ್ತಾನೆ. ಆದರೂ ಕೂಡ ಬಂದು ಕಾರ್ ಹತ್ರ ಒಂದು ರೌಂಡ್ ಹೋಗಲೇಬೇಕು ಅವನು. ಈಗ ಸಂಜೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನಿಗೆ. ಸ್ವಾತಿ ಕಾರ್ತಿಕ್ಕಿಗೆ ರಕ್ಷಾಬಂಧನಿಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು, ಹೋಗೋಣ ಹೋಗೋಣ ಅಂದ್ಲು. ಸೊ ಇಲ್ಲಿ ಬಾಟಾಗೆ ಬಂದಿದ್ದೀವಿ, ಇಲ್ಲಿ ಬೆಲ್ಟು ಮತ್ತು ಶೂಸ್ ಒಳ್ಳೇದು ಕೊಡ್ಸೋಣ ಆಫೀಸ್ ವೇರು ಅಂತ ಹೇಳಿ. ಇಲ್ಲಿ ನಾನು ಚರಿತು ಹೊರಗಡೆ ಅವ್ರು ಶಾಪಿಂಗ್ ಮಾಡುವಾಗ ಕಾರಲ್ಲಿ ಆಟಾಡಿಸ್ತಾ ಇದ್ದೀನಿ. ಅವನು ಹೆದರ್ಕೋತಾನೆ ನಿಧಾನಕ್ಕೆ ಹೋಗಿ ಅಂತ ಹೇಳಿದೆ, ಯಾಕಂದರೆ ಲಾಸ್ಟ್ ಟೈಮ್ ಸ್ವಲ್ಪ ಹೆದರ್ಕೊಂಡಿದ್ದ ಅವನು ಅದಕ್ಕೆ. ಬಟ್ ಈ ಸತಿ ಫುಲ್ ಧೈರ್ಯ ಮಾಡಿ ಎಷ್ಟು ಫಾಸ್ಟ್ ಹೋದ್ರೂ ಒಂಚೂರು ಅಳಲಿಲ್ಲ, ತುಂಬ ಎಂಜಾಯ್ ಮಾಡ್ದ. ಕಾರಲ್ಲಿ ಹೋಗಿ ಬಂದಮೇಲೆ ಅವನಿಗಿನ್ನೂ ಸಮಾಧಾನ ಆಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಟ್ರೈನಲ್ಲಿ ಕೂಡ ಒಂದು ಎರಡು ರೌಂಡ್ ಓಡಿಸ್ದೆ. ಅದರಲ್ಲಿ ಕೂಡ ತುಂಬ ಖುಷಿಪಟ್ಟ, ಫಸ್ಟಿಗೆ ಮ್ಯೂಸಿಕ್ ಕೇಳಿ ಆಶ್ಚರ್ಯವಾಗಿದ್ದ, ಆಮೇಲೆ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಪಾಲಿಶ್ ಮಾಡೋದೆಲ್ಲ ಈಸಿನಾ ಇದು? ಅದೇನು ಚೆಕ್ಸ್ ಚೆಕ್ಸ್ ಥರ ಇರೋ ಪಾರ್ಟ್ ಎಲ್ಲ ಪಾಲಿಶ್ ಮಾಡ್ಬೋದಾ? ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ರಕ್ಷಾಬಂಧನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಮನೆಯಲ್ಲಿ ಅಂತ ನೀವು ನೋಡ್ಬೋದು. ಇವತ್ತಿನ ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.